ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಈರಣ್ಣ ಪಟ್ಟಣಸಟ್ಟಿ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಇವತ್ತು ಒಂದು ವಿಶೇಷವಾದ ಭೂಗೋಳಶಾಸ್ತ್ರದ ವಿಶೇಷ ವಿಡಿಯೋ ತಂದು ನಿಮ್ಮ ಮುಂದೆ ಪ್ರಕಟಿಸುತ್ತಿದ್ದೇನೆ ಅದಕ್ಕಿಂತ ಮೊದಲು ಯಾರಾದರೂ ಫಸ್ಟ್ ಟೈಮ್ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಫ್ರೀ ವಿಡಿಯೋ ನೋಟಿಫಿಕೇಶನ್ಗಳನ್ನು ಪಡೆದು ಎಲ್ಲ ವಿಶೇಷ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಗೆಳೆಯ ಮಿತ್ರರೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಎಲ್ಲ ವಿಷಯಗಳಂತೆ ಭೂಗೋಳಶಾಸ್ತ್ರ ವಿಷಯವೂ ಸಹ ಒಂದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ ಹಾಗಾದ್ರೆ ಭೂಗೋಳಶಾಸ್ತ್ರದಲ್ಲಿ ಕೆಲವು ಗೊತ್ತಿರಲಾರದಂತ ಕೆಲವು ಸ್ಪರ್ಧಾರ್ಥಿಗಳಿಗೆ ಮಾತ್ರ ಗೊತ್ತಿರುವಂತ ಅದೆಷ್ಟೋ ಸ್ಪರ್ಧಾರ್ಥಿಗಳಿಗೆ ಒಂದು ವಿಶೇಷವಾದ ಭೂಗೋಳಶಾಸ್ತ್ರದಲ್ಲಿ ಅದರಲ್ಲೂ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಒಂದು ವಿಷಯವನ್ನ ನಾವು ಜಾಸ್ತಿ ಅದಕ್ಕೆ ಗಮನ ಕೊಡದೆ ಸಿಂಪಲ್ ಆಗಿ ಮೇಲ್ಮೇಲ್ಗಡೆ ಮಾತ್ರ ತಿಳ್ಕೊಂಡಿರ್ತೀವಿ ಅಂತ ರೋಚಕವಾದ ಮಾಹಿತಿಯನ್ನು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಮೂಲಕ ಇವತ್ತು ಕರ್ನಾಟಕದ ಎಲ್ಲ ಮಂದಿ ಸ್ಪರ್ಧಾರ್ಥಿಗಳಿಗೆ ಸಮರ್ಪಿಸಲು ಈ ಚಾನೆಲ್ ಮೂಲಕ ನಾನು ಬಂದಿದ್ದೀನಿ ಪ್ರಿಯ ಸ್ಪರ್ಧಾ ಮಿತ್ರರೇ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ವತಿಯಿಂದ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸುವಂತಹ ಎಸ್ಎಸ್ಸಿ ಎಂಟಿಎಸ್ ಅಗ್ನಿವೀರ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲೊಂದು ಅತ್ಯುತ್ತಮವಾದ ತರಬೇತಿ ನಡೀತಾ ಇದೆ ಎಲ್ಲ ವಿಶೇಷ ತರಗತಿಗಳಿಗೆ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಭೂಗೋಳಶಾಸ್ತ್ರದ ನೇರವಾದ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಗೆಳೆಯ ಮಿತ್ರರೇ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವು ಸೌರಯುವದ ವ್ಯವಸ್ಥೆ ಅಂತ ಒಂದು ವಿಶೇಷವಾದ ಟಾಪಿಕ್ ನೋಡ್ತೀವಿ ಆ ಸೌರಯುವದಲ್ಲಿ ನಕ್ಷತ್ರಗಳು ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಉಲ್ಕೆಗಳು ಕ್ಷುದ್ರ ಗ್ರಹಗಳ ಕುಬ್ಜ ಗ್ರಹಗಳ ಒಟ್ಟಾರೆ ಪರಿವಾರವನ್ನು ದಟ್ ಇಸ್ ಕಾಲ್ಡ್ ಅ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ಹೌದಲ್ವಾ ಅದರಲ್ಲಿ ಗ್ರಹಗಳು ಅಂತ ಬಂದಾಗ ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಕೇಳಿದಾಗ ದೇರ್ ಇಸ್ 8 ಪ್ಲಾನೆಟ್ಸ್ ಆರ್ ದೇರ್ ಇನ್ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ ಅದರಲ್ಲಿ ಸೌರಮಂಡಲದ ಅತ್ಯಂತ ಜೀವಂತ ಗ್ರಹ ಸುಂದರವಾದ ಗ್ರಹ ನೀಲಿ ಗ್ರಹ ಹಸಿರು ಗ್ರಹ ಜಲಾರೂತ ಗ್ರಹ ಅಂತ ಏನು ನಮ್ಮ ಭೂಮಿನ ಕರಿತೀವಲ್ಲ ಈ ಭೂಮಿಯ ಮೇಲೆ ನಾವು ಒಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತೀವಿ ಏನು ಅಂತಂದ್ರೆ ಯಾರು ಕೆಲವು ವ್ಯಕ್ತಿಗಳಿಗೆ ಗೊತ್ತಿರುವ ಹಲವಾರು ವ್ಯಕ್ತಿಗಳಿಗೆ ಈ ಮಾಹಿತಿ ಗೊತ್ತಿರಲಾರದ ಆ ಒಂದು ಸಂಗತಿ ಏನು ಅಂತಂದ್ರೆ ಖಂಡಗಳ ಉಗಮ ಸಾಗರಗಳ ಜನನ ಈ ಸೌರಮಂಡಲದ ಜೀವ ಸಂಕುಲ ಹೊಂದಿರುವ ಭೂಮಿ ಎಂಬ ಗ್ರಹದಲ್ಲಿ ಆ ಭೂಮಿಯು ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ಇತ್ತು ಇತ್ತೀಚೆಗೆ ಯಾವ ರೀತಿ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಆ ರೋಚಕ ಸಂಗತಿಯನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೆನ್ಪಿಟ್ಕೊಳ್ಳಿ ಗೆಳೆಯರೇ ನಮ್ಮ ಭೂಮಿ ಹುಟ್ಟಿದ್ದು 450 ಕೋಟಿ ವರ್ಷಗಳ ಹಿಂದೆ ಇವತ್ತಿನ ಈ 7 ಖಂಡಗಳ ಜನನ 4 ಸಾಗರಗಳ ಉಗಮವನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಭೂಖಂಡಗಳ ಅಲೆಗಳ ಸಿದ್ಧಾಂತದ ಪಿತಾಮಹನಾದ ಅಲ್ಫ್ರೆಡ್ ವ್ಯಾಗ್ನರ್ ಅವರು ಭೂಮಿಯ ಮೇಲೆ 7 ಖಂಡಗಳ ಹೇಗೆ ರಚನೆ ಆದವು 4 ಸಾಗರಗಳು ಹೇಗೆ ರಚನೆ ಆದವು ಅನ್ನೋದು ತಮ್ಮದೇ ವಿಭಿನ್ನವಾದ ವಿಶಿಷ್ಟ ರೀತಿಯಲ್ಲಿ ಅದನ್ನು ವರ್ಣಿಸಿದ್ದಾರೆ ಅದನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಒಂದು ಸಣ್ಣ ಜ್ಞಾನವನ್ನು ನಿಮ್ಮ ಮುಂದೆ ಸಮರ್ಪಿಸುತ್ತಿದ್ದೇನೆ ಸ್ನೇಹಿತರೆ 450 ಕೋಟಿ ವರ್ಷಗಳ ಹಿಂದೆ ಏನು 450 ಕೋಟಿ ವರ್ಷಗಳ ಹಿಂದೆ ನೆನ್ಪಿಟ್ಕೊಳ್ಳಿ 450 ಕೋಟಿ ವರ್ಷಗಳ ಹಿಂದೆ ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಹೇಗಿತ್ತು ಅನ್ನೋದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ ಹೇಗಿತ್ತು ಅಂದ್ರೆ ಇವತ್ತಿನ ಹಾಗೆ ನಮ್ಮ ಭೂಮಿಯು ಆವತ್ತು ಭೂಮಿ ಹುಟ್ಟಿದಾಗ 7 ಖಂಡಗಳಾಗಿ ಇರಲಿಲ್ಲ ಆವತ್ತು ಅಖಂಡವಾದ ಭೂಮಿ ನಮ್ಮ ಸೌರಮಂಡಲದಲ್ಲಿತ್ತು ಯಾವ ರೀತಿ ಅಂದ್ರೆ ಇದೊಂದು ಅಖಂಡವಾದ ನಮ್ಮ ಭೂಮಿ ನೆನ್ಪಿಟ್ಕೊಳ್ಳಿ ಈ ಅಖಂಡವಾದ ಭೂಮಿ ಇತ್ತು ಹಾಗೆ ಇವತ್ತು ಹೇಗೆ 4 ಸಾಗರಗಳಿದಾವೋ ಆವತ್ತು 4 ಸಾಗರಗಳು ಇರಲಿಲ್ಲ ಹಾಗಿದ್ರೆ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಸುಮಾರು 450 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಯಾವ ರೀತಿ ವ್ಯವಸ್ಥೆ ಹೊಂದಿತ್ತು ಅಂತಂದ್ರೆ ಇದು ಅಖಂಡವಾದ ಭೂಮಿಯಾಗಿತ್ತು ನಾನಿಲ್ಲಿ ಬರೀತೀನಿ ನೋಡಿ ಆಯ್ತಲ್ವಾ ಇದು ಭೂಮಿ ಅಂತ ಬರೀತೀನಿ ಇಲ್ಲಿ ನಾನು ಅಖಂಡವಾದ ಭೂಮಿ ಅಂತ ನಾನಿಲ್ಲಿ ಬರೀತೀನಿ ಹೌದಲ್ವಾ ಹಾಗಾದ್ರೆ ಗೆಳೆಯರೇ ಈ ಅಖಂಡವಾದ ಭೂಮಿಯ ಮೇಲೆ 1000 ವರ್ಷಗಳ ಕಾಲ ಆಸಿಡ್ ರೈನ್ ಉಂಟಾಗುತ್ತದೆ ಆಮ್ಲ ಮಳೆ ಉಂಟಾಗುತ್ತದೆ ನೆನ್ಪಿಟ್ಕೊಳ್ಳಿ ಈ ತರ 1000 ವರ್ಷಗಳ ಕಾಲ ನಮ್ಮ ಭೂಮಿಯ ಮೇಲೆ ಆಮ್ಲ ಮಳೆ ಉಂಟಾಗುತ್ತದೆ ಆಯ್ತಲ್ಲ ಈ ಅಖಂಡವಾದ ಭೂಮಿ ಅಂತ ಏನಿತ್ತಲ್ಲ ಆ ಅಖಂಡವಾದ ಭೂಮಿಯನ್ನ 450 ಕೋಟಿ ವರ್ಷಗಳ ಹಿಂದೆ ಪ್ಯಾಂಜಿಯಾ ಅಂತ ಕರಿತಿದ್ರು ಆಯ್ತಲ್ವಾ ಪ್ಯಾಂಜಿಯಾ ಅಂತ ಕರಿತಿದ್ರು ಇಲ್ಲಿ ಬರಿತಾ ಇದ್ದೀನಿ ನೋಡಿ ನಾನು ಪ್ಯಾಂಜಿಯಾ ಅಂತ ಕರಿತಿದ್ರು ನೆನ್ಪಿಟ್ಕೊಳ್ಳಿ ಪ್ಯಾಂಜಿಯಾ ಅಂತೇಳಿ ಅವತ್ತಿನ ಭೂಖಂಡಕ್ಕೆ ಕರೆಯುತ್ತಿದ್ದ ಹೆಸರು ಹಾಗಾದ್ರೆ ಈ ಅಖಂಡ
ದೊಡ್ಡವಾದ ಭೂಮಿ ಅವತ್ತು ಬೆಂಕಿಯ ಉಂಡೆಯ ಚಂಡಿನಂತಿತ್ತು ಆ ಬೆಂಕಿಯ ಉಂಡೆಯಂತಿದ್ದಂತಹ ಈ ಒಂದು ಭೂಭಾಗದ ಮೇಲೆ ಸಾವಿರಾರು ವರ್ಷಗಳ ಕಾಲ ನಿರಂತರ ಮಳೆ ಬೀಳುತ್ತೆ ಆಸಿಡ್ ರೇನ್ ಯೋಚನೆ ಮಾಡಿ ಇವತ್ತಿನ ಕಾಲದಲ್ಲಿ ನಾವು ಮುಂಗಾರು ಮಳೆ ಹಿಂಗಾರು ಮಳೆ ಪರಿಸರನ ಮಳೆ ಆವರ್ತ ಮಳೆ ನೋಡ್ತಿರಬೇಕಾದ್ರೆ ಎಲ್ಲೋ ಒಂದು ನಾಲ್ಕೈದು ದಿನ ಕಂಪ್ಲೀಟ್ ಮಳೆ ಬಿದ್ದರೆ ಹೈರಾಣಾಗಿ ಹೋಗ್ತೀವಿ ಆವತ್ತಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಕಾಲ ಮಳೆ ಬಿದ್ದಿದೆ ಅಂದರೆ ಯಾವ ರೀತಿ ಭೂಮಿಯ ಮೇಲೆ ನೀರು ಸಂಗ್ರಹವಾಗಿರಬಹುದು ಅಂತ ಒಂದು ಕ್ಷಣ ಊಹೆ ಮಾಡಿಕೊಳ್ಳಿ ಗೆಳೆಯರೆ ಹಾಗಿದ್ರೆ ಈ ಅಖಂಡವಾದ ಭೂಭಾಗದ ಮೇಲೆ ಸಾವಿರಾರು ವರ್ಷಗಳ ಕಾಲ ಆಸಿಡ್ ರೇನ್ ಬೀಳುತ್ತೆ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಸ್ವಲ್ಪ ಬರಿತಾ ಇದ್ದೀನಿ ಆಸಿಡ್ ರೇನ್ ಬೀಳುತ್ತೆ ನೆನಪಿಟ್ಕೊಳ್ಳಿ ಹಾಗಿದ್ರೆ ಆ ಆಮ್ಲ ಮಳೆ ಬೀಳುತ್ತಿರುವ ಕಾರಣ ಈ ಬೆಂಕಿಯ ರುದ್ರ ನರ್ತನಕ್ಕೆ ನಲುಗಿ ನಮ್ಮ ಭೂಮಿಯ ಬೆಂಕಿಯ ಕೆನ್ನಾಲಗೆಯನ್ನ ಹೊಗೆಯ ಮೂಲಕ ಹೊರಗೆ ಹಾಕ್ತಿತ್ತಲ್ಲ ಆ ಬೆಂಕಿಯ ಉಂಡೆಯಂತೆ ಚಂಡಿನಂತಿದ್ದ ನಮ್ಮ ಭೂಮಿಯ ಮೇಲೆ ನಿರಂತರವಾಗಿ ಆಸಿಡ್ ರೈನ್ ಆಯ್ತಾ ಆ ಒಂದು ಆಮ್ಲ ಮಳೆ ಬಿದ್ದು ಇಲ್ಲಿರುವ ಆ ಒಂದು ಬೆಂಕಿಯ ಉಂಡೆಯಂತಿದ್ದ ಭೂಮಿಯನ್ನ ತಣ್ಣಗಾಗಿಸುತ್ತದೆ ತಣ್ಣಗಾಗಿಸುತ್ತೆ ಆ ತಣ್ಣಗಾಗಿಸಿದ ಸಮಯದಲ್ಲಿ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಭೂಮಿಯ ಭೂಗರ್ಭದ ಒಳಗಡೆ ಹೋಗಿಬಿಡುತ್ತೆ ನೀರಿನ ಪ್ರಮಾಣ ಭೂಮಿಯ ಭೂಗರ್ಭದ ಒಳಗೆ ಹೋಗಿಬಿಡುತ್ತೆ ಆ ಟೈಮಲ್ಲಿ ಆ ನೀರು ಏನು ಭೂಗರ್ಭದ ಒಳಗೆ ಹೋಗಿದೆಯಲ್ಲ ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಆ ನೀರನ್ನೇ ಇವತ್ತು ನಾವು ಅಂತರ್ಜಲದ ಮೂಲಕ ಕೊಳವೆ ಬಾವಿ ಮೂಲಕ ಆ ನೀರನ್ನು ಹೊರ ಎತ್ತುತ್ತಾ ಇದ್ದೀವಿ ಭೂಮಿಯಲ್ಲಿ ಎಲ್ಲಿ ನೀರು ಬಂತು ಅಂತ ಕೇಳುವಂತಹ ಕೆಲವು ವ್ಯಕ್ತಿಗಳಿರ್ತಾರೆ ಸಾವಿರಾರು ವರ್ಷಗಳ ಹಿಂದೆ ಆ 450 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲೆ ಧೋ 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 ಅಂತ ಮಳೆ ಸುರಿದಿದೆ ಅದು ಆ ಬೆಂಕಿ ಉಂಡೆಯಂತಿದ್ದ ಭೂಮಿಯನ್ನ ತಣ್ಣಗಾಗಿಸಿ ಭೂಗರ್ಭದ ಒಳಗೆ ಹೋಗಿದೆ ಆಗ ಹೋಗಿ ಅಪಾರ ಪ್ರಮಾಣದ ನೀರು ಭೂಮಿಯ ಭೂಗರ್ಭದ ಒಳಗೆ ಹೋಯಿತು ಉಳಿದ ನೀರು ಭೂಮಿಯ ಹೊರಭಾಗದಲ್ಲಿ ಸಂಗ್ರಹವಾಯಿತು ಇಲ್ಲ ನಿಮಗೆ ರೌಂಡ್ ಮಾಡಿ ತೋರಿಸ್ತಿದ್ದೀನಲ್ಲ ಉಳಿದ ನೀರು ಭೂಮಿಯ ಹೊರಭಾಗದಲ್ಲಿ ಸಂಗ್ರಹವಾಯಿತು ಈ ಸಂಗ್ರಹವಾದ ಸಮಯದಲ್ಲಿ ಏನಾಯ್ತು ಅನ್ನೋದು ಇನ್ನೊಂದು ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ಏನಾಯ್ತಂದ್ರೆ ಗೆಳೆಯರೇ ಇದೊಂದು ಅಖಂಡವಾದ ಭೂಮಿಯಾಗಿತ್ತ ಹೌದಲ್ವಾ ಇದು ಪ್ಯಾಂಜಿಯಾ ಅಂತ ಕರೆದ್ವಾ ಹೌದಲ್ಲ ಎಲ್ಲರೂ ಮ್ಯಾಪ್ ಅನ್ನು ಅಬ್ಸರ್ವ್ ಮಾಡ್ರಿ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ಯಾಂಜಿಯಾ ನೆನ್ಪಿಟ್ಕೊಳ್ಳಿ ಈ ಪ್ಯಾಂಜಿಯಾ ಏನಿದು ಭೂಭಾಗ ಇದು ಆಯ್ತಲ್ವಾ ಈ ಪ್ಯಾಂಜಿಯಾ ಎಂಬ ಭೂಭಾಗ ಇದು ಬ್ರಾಕೆಟ್ ಅಲ್ಲಿ ಬರೀತಾ ಇದ್ದೀನಿ ಈ ಅಖಂಡವಾದ ಭೂಭಾಗಕ್ಕೆ ಪ್ಯಾಂಜಿಯಾ ಅಂತ ಕರಿತಿದ್ವಿ ಸಾವಿರಾರು ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಆಸಿಡ್ ರೇನ್ ಅಥವಾ ಆಮ್ಲ ಮಳೆ ಉಂಟಾಗಿರುವ ಕಾರಣ ಈ ಒಂದು ಅಖಂಡವಾದ ಭೂಭಾಗದ ಮೇಲೆ ಆ ಮಳೆ ಉಂಟಾಗಿರುವ ಕಾರಣ ಅಪಾರ ಪ್ರಮಾಣದ ನೀರು 4-8 ದಿಕ್ಕಿನ ಮೂಲಕ ಭೂಗರ್ಭದೊಳಗೆ ಹೋಯಿತು ಉಳಿದ ನೀರು ಭೂಮಿಯ ಹೊರಭಾಗದಲ್ಲಿ ಸಂಗ್ರಹ ಆಯಿತು ಆ ಉಳಿದ ನೀರು ಹೊರಭಾಗದಲ್ಲಿ ಸಂಗ್ರಹವಾಯಿತಲ್ಲ ಆ ಸಂಗ್ರಹವಾದ ಆ ಜಲರಾಶಿಯನ್ನು ಏನ್ ಕರೆದ್ರು ಅಂದ್ರೆ ಪ್ಯಾಂಜಿಯಾ ಅಂತ ಪ್ಯಾಂಥಲಸ್ ಅಂತ ಕರೆದ್ರು ನೆನ್ಪಿಟ್ಕೊಳ್ಳಿ ಪ್ಯಾಂಥಲಸ್ ಅಂತ ಕರೆದ್ರು ಆಯ್ತಲ್ಲ ಪ್ಯಾಂಥಲಸ್ ಏನಿದು ಜಲರಾಶಿ ಇಲ್ಲ ಬ್ರಕಟದಲ್ಲಿ ಬರೀತಿ ನೋಡಿ ಸ್ವಲ್ಪ ಗೊತ್ತಾಗ್ಲಿ ಅಂತೇಳಿ ಜಲರಾಶಿ ಅಖಂಡವಾದ ಭೂಭಾಗವನ್ನ ಏನ್ ಕರೆದಿದ್ವಿ ಪ್ಯಾಂಜಿಯಾ ಅಖಂಡವಾದ ಬೆಂಕಿಯ ಉಂಡೆ ಎತ್ತಿದ್ದಂತ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಕಾಲ ನಿರಂತರವಾಗಿ ಮಳೆಯ ನೀರು ಬಿದ್ದು ಅಲ್ಲಿ ಹೊರಭಾಗದಲ್ಲಿ ಏನು ಸಂಗ್ರಹವಾಯಿತಲ್ಲ ದಟ್ ಈಸ್ ಪ್ಯಾಂಥಲಸ್ ವಾಟರ್ ಏರಿಯಾ ಅಥವಾ ಜಲರಾಶಿ ಭಾಗ ಅಂತ ಕರೆದ್ವಿ ಇದು 450 ಕೋಟಿ ವರ್ಷಗಳ ಹಿಂದೆ ಭೂಮಿಯ ವ್ಯವಸ್ಥೆ ಹೀಗಾಯಿತು ಇದಾದ ನಂತರ ನಮ್ಮ ಭೂಮಿ ವ್ಯವಸ್ಥೆ ನೆಕ್ಸ್ಟ್ ಸ್ಟೆಪ್ ಏನಾಯಿತು ಅಂತಂದ್ರೆ ನೋಡಿ ಭೂಮಿ ಹುಟ್ಟಿದ 250 ಕೋಟಿ ವರ್ಷಗಳ ನಂತರ ಓಕೆ ಭೂಮಿ ಹುಟ್ಟಿದ 250 ಕೋಟಿ ವರ್ಷಗಳ ನಂತರ 250 ಕೋಟಿ ವರ್ಷಗಳ ನಂತರ ಅಥವಾ ಈ ಕ್ಷಣದಿಂದ 210 ಕೋಟಿ ವರ್ಷಗಳ ಹಿಂದೆ ಅಥವಾ ಈ ಕ್ಷಣದಿಂದ 210 ಕೋಟಿ ವರ್ಷಗಳ ಹಿಂದೆ ಆಯ್ತಲ್ಲ ಕೋಟಿ ವರ್ಷಗಳ ಹಿಂದೆ ನಂತರ ಅಲ್ಲ ಇದು ಕೋಟಿ ವರ್ಷಗಳ ಹಿಂದೆ ನೆನ್ಪಿಟ್ಕೊಳ್ಳಿ ಹಾಗಿದ್ರೆ ಆಗ ನಮ್ಮ ಭೂಮಿ ಪರಿಸ್ಥಿತಿ ಏನಾಯ್ತು ಅಂತ ಹೇಳ್ತೀನಿ ಗೆಳೆಯ ಮಿತ್ರರೇ ಆವತ್ತು ಏನು
ಈತರ 450 ಕೋಟಿ ವರ್ಷಗಳ ಹಿಂದೆ ಈತರ ಇತ್ತು ಅಂತ ಹೇಳಿದನಲ್ಲ ಈ ಅಖಂಡವಾದ ಭೂಭಾಗ ಸೂರ್ಯನ ಗುರುತ್ವ ಶಕ್ತಿಗೆ ಒಳಪಟ್ಟು ಈತರ ತಿರುಗುತ್ತಾ ಇತ್ತು ಈತರ ತಿರುಗುತ್ತಿರೋ ಸಮಯದಲ್ಲಿ ನಮ್ಮ ಭೂಮಿಯ ಭಾಗ ಇದ್ದಕ್ಕಿದ್ದಂತೆ ಭೂಫಲಕಗಳ ಚಲನೆಯಲ್ಲಿ ವ್ಯತ್ಯಾಸ ಉಂಟಾಗಿ ಭೂಮಿಯ ಭೂಗರ್ಭದಲ್ಲಿನ ಭೂಫಲಕಗಳ ಚಲನೆಯಲ್ಲಿ ವ್ಯತ್ಯಾಸ ಉಂಟಾಗಿ ಭೂಮಿಯ ಮೇಲೆ ಈತರ ಬಿರುಕು ಬಿಡುತ್ತೆ ಭೂಮಿಯ ಮೇಲೆ ಈತರ ಬಿರುಕು ಬಿಟ್ಟಾಗ ಒಂದು ಉತ್ತರ ಗೋಳಕ್ಕೆ ಚಲಿಸುತ್ತೆ ಇನ್ನೊಂದು ದಕ್ಷಿಣ ಗೋಳಕ್ಕೆ ಚಲಿಸುತ್ತೆ ಆ ಉತ್ತರ ಗೋಳಕ್ಕೆ ಏನು ಚಲಿಸುತ್ತಲ್ಲ ಆ ಉತ್ತರ ಗೋಳ ಇಲ್ಲಿ ಬರೀತೆ ನೋಡಿ ಈ ಉತ್ತರ ಗೋಳಕ್ಕೆ ಒಂದು ಭಾಗ ಚಲಿಸೋಕೆ ಆರಂಭ ಆಗುತ್ತೆ ಈ ಉತ್ತರ ಗೋಳವನ್ನೇ ನಾವು ಲಾರೇಷಿಯಾ ಅಥವಾ ಯುರೇಷಿಯಾ ಅಂತ ಕರೆದ್ವಿ ನೆನಪಿಟ್ಕೊಳ್ಳ್ರಿ ಲಾರೇಷಿಯಾ ಓಕೆ ಲಾರೇಷಿಯಾ ಅಥವಾ ಯುರೇಷಿಯಾ ಅಂತ ಕರೆದ್ವಿ ಓಕೆ ಆ ಉತ್ತರ ಗೋಳವನ್ನ ನಾವು ಕರೆದಿದ್ದು ಯುರೇಷಿಯಾ ಅಂತ ಕರೆದ್ವಿ ಏನು ಈ ತರ ಉತ್ತರಕ್ಕೆ ಹೋದ ಲಾರೇಷಿಯಾ ಅಥವಾ ಯುರೇಷಿಯಾ ಆಯಿತು ದಕ್ಷಿಣ ಗೋಳಕ್ಕೆ ಒಂದು ಭಾಗ ಚಲಿಸೋಕೆ ಆರಂಭ ಆಯಿತು ಆ ದಕ್ಷಿಣ ಗೋಳಕ್ಕೆ ಆರಂಭ ಆಯ್ತಲ್ಲ ಆ ದಕ್ಷಿಣ ಗೋಳವನ್ನು ಆಯ್ತಲ್ವಾ ಆ ದಕ್ಷಿಣ ಗೋಳವನ್ನು ನಾವೇನ್ ಕರೆದ್ವಿ ಗೋಂಡ್ವಾನ ಅಂತ ಕರೆದ್ವಿ ಓಕೆ ಗೋಂಡ್ವಾನ ಅಂತ ಕರೆದ್ವಿ ಹಾಗಾದರೆ ಇಲ್ಲಿ ಎರಡು ಭಾಗ ಆಯಿತು ಲಾರೇಷಿಯಾ ಅಥವಾ ಯುರೇಷಿಯಾ ಒಂದು ಭಾಗ ದಕ್ಷಿಣ ಗೋಳವನ್ನು ಗೋಂಡ್ವಾನ ಅಂತ ಕರೆದ್ವಿ ಆ ಲಾರೇಷಿಯಾ ಅಥವಾ ಯುರೇಷಿಯಾ ಎಂಬ ಉತ್ತರ ಭಾಗ ಇದೆಯಲ್ಲ ಆ ಉತ್ತರ ಭಾಗ ಮತ್ತೆ ಸುಮಾರು 70 ಕೋಟಿ ವರ್ಷಗಳ ನಂತರ ಈ ಉತ್ತರ ಗೋಳ ಏನು ಹಿಂಗೆ ಡಿವೈಡ್ ಆಗಿತ್ತಲ್ಲ ಉತ್ತರ ಗೋಳಕ್ಕೆ ಹಿಂಗೇನು ಹೋಗಿತ್ತಲ್ಲ ಆ ಉತ್ತರ ಗೋಳದ ಲಾರೇಷಿಯಾ ಎಂಬ ಭಾಗ ಮತ್ತೆ 3 ಬಾರಿ ಬೇರೆ ಬೇರೆ ಬಿರುಕುಗಳು ಬಿಟ್ಟು ಬಿಟ್ಟು ಆ 3 ಬಾರಿ ಬೇರೆ ಬೇರೆ ಬಿರುಕುಗಳು ಬಿಟ್ಟುಬಿಟ್ಟು ಆ ಏನು ಲಾರೇಷಿಯಾ ಎಂಬ ಹಿಂಗೆ ಮೇಲ್ಗಡೆ ಹೋಗಿ ಅದು 3 ಬಾರಿ ಬಿರುಕುಗಳನ್ನು ಬಿಡ್ತಲ್ಲ ಆ 3 ಬಿರುಕುಗಳೇ ಇವತ್ತಿನ ಉತ್ತರ ಅಮೇರಿಕಾ ಖಂಡ ಯುರೋಪ್ ಖಂಡ ಜೊತೆಗೆ ಏಷ್ಯಾ ಖಂಡ 3 ಖಂಡಗಳಾಗಿ ರಚನೆ ಆದವು ಆದರೆ ಭಾರತವನ್ನು ಹೊರತುಪಡಿಸಿ ನೆನಪಿಟ್ಟುಕೊಳ್ಳಿ ಹಾಗಾದರೆ ಈ ಲಾರೇಷಿಯಾದಿಂದ ತಿಳಿತಲ್ವಾ ಲಾರೇಷಿಯಾದಿಂದ ಕರೆಕ್ಟಾಗಿ 3 ಖಂಡಗಳು ರಚನೆಯಾದವು ಆಯ್ತಲ್ವಾ ಹಾಂ ಒಂದು ಟೋಟಲ್ ಎಷ್ಟು ಖಂಡಗಳು 3 ಖಂಡಗಳು ಓಕೆ 3 ಖಂಡಗಳು ರಚನೆಯಾದವು ಅದರಲ್ಲಿ ನಂಬರ್ 1 ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ಉತ್ತರ ಅಮೇರಿಕಾ ನಂಬರ್ 2 ಯುರೋಪ್ ಖಂಡ ನಂಬರ್ 2 ಯುರೋಪ್ ಖಂಡ ಓಕೆ ನಂಬರ್ 3 ಅದನ್ನೇ ಏಷ್ಯಾ ಖಂಡ ಅಂತ ಕರಿತೀವಿ ಭಾರತವನ್ನು ಹೊರತುಪಡಿಸಿ ಇಲ್ಲಿ ನಾನು ಭಾರತ ಅಂತ ಬರೆದು ಇಂಟು ಹಾಕ್ತೀನಿ ನೋಡ್ರಿ ಆಯ್ತಲ್ಲ ಭಾರತವನ್ನು ಹೊರತುಪಡಿಸಿ ಗೆಳೆಯರು ಇದು ಹಾಗಾದರೆ ಇಲ್ಲಿ ಏನೋ ನಿಮಗೆ ದಕ್ಷಿಣ ಗೋಳ ಅಂತ ಕಾಣ್ತಿದೆಯಲ್ಲ ಈ ದಕ್ಷಿಣ ಗೋಳವನ್ನು ಏನಂತ ಕರೆದ್ವಿ ನಾವು ಗೋಂಡ್ವಾನ ಅಂತ ಕರೆದಿದ್ವಿ ಈ ಗೋಂಡ್ವಾನನೇ ಇವತ್ತು 4 ಖಂಡಗಳಾಗಿ ರಚನೆಯಾಗಿದೆ ಈ ಗೋಂಡ್ವಾನ 4 ಖಂಡಗಳಾಗಿ ರಚನೆಯಾಗಿದೆ 4 ಖಂಡಗಳು ಅಂದರೆ ಅಲ್ಲಿ ಏನು ದಕ್ಷಿಣ ಗೋಳ ಹಿಂಗೆ ಡೌನ್ ಹೋಯ್ತಲ್ಲ ಆ ದಕ್ಷಿಣ ಗೋಳ ಡೌನ್ ಹೋದಾಗ ಆ ದಕ್ಷಿಣ ಗೋಳದ ಗೋಂಡ್ವಾನ ಭಾಗ ಮತ್ತೆ 4 ಬಿರುಕುಗಳಾದವು ಮತ್ತೆ 4 ಬಿರುಕುಗಳಾದಾಗ ಇದು ದಕ್ಷಿಣ ಅಮೇರಿಕಾ ಖಂಡ ಅಂಟಾರ್ಕಟಿಕಾ ಖಂಡ ಆಫ್ರಿಕಾ ಖಂಡ ಆಸ್ಟ್ರೇಲಿಯಾ ಖಂಡ ಎಂಬ ಮತ್ತೆ 4 ಖಂಡಗಳಾಗಿ ರಚನೆಯಾದವು ಆ 4 ಖಂಡಗಳಲ್ಲಿ 1ನೇ ಖಂಡ ನೋಡ್ತಾ ಹೋದ್ರೆ ದಕ್ಷಿಣ ಅಮೇರಿಕಾ 1ನೇ ಖಂಡ ದಕ್ಷಿಣ ಅಮೇರಿಕಾ ತಿಳಿತಲ್ವಾ ದಕ್ಷಿಣ ಅಮೇರಿಕಾ 2ನೇ ಖಂಡ ಅಂಟಾರ್ಕಟಿಕಾ 2ನೇ ಖಂಡ ಅಂಟಾರ್ಕಟಿಕಾ ಅದೇ ರೀತಿ 3ನೇ ಖಂಡ ಆಫ್ರಿಕಾ 3ನೇ ಖಂಡ ಆಫ್ರಿಕಾ 4ನೇ ಖಂಡ ಆಸ್ಟ್ರೇಲಿಯಾ ಈ ರೀತಿ ಪ್ರಪಂಚದಲ್ಲಿ ಇವತ್ತು ಏನು 7 ಖಂಡಗಳನ್ನು ನೋಡ್ತಿದ್ದೀವೋ ಈ ರೀತಿ ರಚನೆಯಾಯಿತು ಹಾಗಾದರೆ ಇಲ್ಲಿ ಆ 4 ಖಂಡಗಳು ದಕ್ಷಿಣದಲ್ಲಿ 3 ಖಂಡಗಳು ಉತ್ತರದಲ್ಲಿ ಆಯ್ತಲ್ಲ ಆಗ ಅವು ಈ ಥರ ಬಾಯಿ ಬಿರುಕು ಬಿಡ್ತು ಪೂರ್ತಿ ಕಂಪ್ಲೀಟ್ ಭೂಮಿ ಹಿಂಗೆ ಡಿವೈಡ್ ಆಗಲಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ನನ್ನ ಮ್ಯಾಪ್ ಕಡೆ ನನ್ನ ಕೈ ಕಡೆ ಪ್ರಾಕ್ಟಿಕಲ್ ಮಾಡಿ ತೋರಿಸೋದ್ರ ಕಡೆಗೆ ಗಮನ ಕೊಡಿ ಈ ಥರ ಕಂಪ್ಲೀಟ್ ಡಿವೈಡ್ ಆಗಲಿಲ್ಲ ಇರೋ ಭೂಮಿನೇ ಮೇಲ್ಗಡೆ ಮಾತ್ರ ಬಿರುಕು ಬಿಡಿತು
ಮೇಲ್ಗಡೆ ಮಾತ್ರ ಬಿರುಕು ಬಿಡಿತು, ಇದು ಉತ್ತರ ಗೋಳಾಯಿತು, ಮೂರು ಖಂಡಗಳಾದವು, ದಕ್ಷಿಣ ಗೋಳಾಯಿತು, ಅದು ಗೋಂಡವಾನ ನಾಲ್ಕು ಖಂಡಗಳಾದವು. ಈ ನಾಲ್ಕು ಖಂಡಗಳು ಮತ್ತು ಈ ಮೂರು ಖಂಡಗಳೇ ಇವತ್ತು ಪ್ರಪಂಚದ ಏಳು ಖಂಡಗಳಾಗಿ ಜನ್ಮ ತಾಳಿವೆ. ಅವೇನು ಈ ಥರ ಹಿಂಗೆ ಡಿವೈಡ್ ಆಗ್ತಿರುವಾಗ, ಆಯ್ತಲ್ವಾ, ಡಿವೈಡ್ ಆಗ್ತಿರುವಾಗ ಹೊರಭಾಗದಲ್ಲಿದ್ದ ಪ್ಯಾಂಥಲಸ್ ಎಂಬ ಜಲರಾಶಿ ತಲ ಅದು ಭೂಮಿಯ ಎಲ್ಲೆಲ್ಲಿ ಬಿರುಕು ಬಿಡ್ತೋ ಅಲ್ಲಿ ಒಳ ನುಗ್ಗಿ ಬಿಡ್ತು. ಒಳ ನುಗ್ಗಿ ಬಿಟ್ಟು ಆವತ್ತಿನ ಅಬೃಹತ್ ಜಲರಾಶಿ ಪ್ಯಾಂಥಲಸ್ಸೇ ಎಲ್ಲೆಲ್ಲಿ ಭೂಮಿ ಬಿರುಕು ಬಿಟ್ಟಿದೆಯೋ ಎಲ್ಲ ಕಡೆ ಒಳ ನುಗ್ಗಿದಾಗ ಇವತ್ತು ನಾಲ್ಕು ಮಹಾಸಾಗರಗಳಾಗಿ, ಐದನೆಯ ಚಿಕ್ಕ ಮಹಾಸಾಗರವಾಗಿ ಆ ಸಾಗರದ ಜಲರಾಶಿಯನ್ನು ನಾವು ನೋಡ್ತೀವಿ. ಹಾಗಿದ್ರೆ ಇಲ್ಲಿ ಗೆಳೆಯ ಮಿತ್ರರೇ, ಇಲ್ಲಿ ನಿಮಗೇನು ಕಾಣಿಸ್ತಿದೆಯಲ್ಲ ಈ ಒಂದು ಇದರಲ್ಲಿ, ಈಗ ಎಕ್ಸಾಂಪಲ್, ಎಲ್ಲರೂ ಹೊಲಕ್ಕೆ ನೀರು ಹಸಕ್ಕೆ ಹೋಗಿರ್ತಾರಪ್ಪ, ಎಲ್ಲ ನಮ್ಮ ಗ್ರಾಮೀಣ ಭಾಗದವರೇನು ಈ ವಿಡಿಯೋ ನೋಡುತ್ತಿರುವ, ನೋಡದೇ ಇರುವ ಎಲ್ಲರೂ ಹೇಳ್ತಾ ಇದ್ದೀನಿ, ಗ್ರಾಮೀಣ ಭಾಗದವ್ರಪ್ಪ. ಈಗ ಕಬ್ಬು ಹಸಕ್ಕೆ ಹೋಗಿರ್ತಾರೆ ಹೊಲಕ್ಕೆ, ಕಬ್ಬು ಹಸಕ್ಕೆ ಹೋಗಿರ್ತಾರೆ, ಹಿಂಗೆ ಲೈನ್ ಬಿಟ್ಟಿರ್ತಾರೆ, ಹಿಂಗೆ ಲೈನ್ ಬಿಟ್ಟಿರ್ತಾರಪ್ಪ. ಆವಾಗ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂಚೂರು ಇಲ್ಲಿ ನಿಮ್ದು ಏರಿಯಾ ಈ ಥರ ಲೈನ್ಗಳು ಇರ್ತಾವೆ ಹಿಂಗೆ, ಹೌದಲ್ವಾ, ಈ ಥರ ಲೈನ್ಗಳು ಇರ್ತಾವೆ. ಇಲ್ಲಿ ಚೇಂಬರ್ ಇರುತ್ತೆ, ಈ ಚೇಂಬರಿಂದ ನೀರು ಬರುತ್ತೆ. ಈಗ ಹೊಲಕ್ಕೆ ನೀರು ಹಸಬೇಕಂತ ಹೋದಾಗ ಇಲ್ಲಿ ಕಟ್ ಹೊಡಿತಾರೆ, ನೀವು ಇಲ್ಲಿ ಕಟ್ ಹೊಡಿತಾರೆ, ಹಿಂಗೆ ಕಟ್ ಹೊಡೆದು ಈ ಲಾಸ್ಟ್ ಲೈನ್ದಿಂದ ಇಲ್ಲಿ ಕಟ್ ಹೊಡೆದು ಆಮೇಲೆ ಇಲ್ಲಿ ನೀರನ್ನು ನೀವು ಏನು ಮಾಡ್ತಿರ್ತೀರಿ, ಹಾಯಿಸ್ತಿರ್ತೀರಿ. ಇಲ್ಲಿ ಹೊಡೆಯೋಕ್ಕಾಗಲ್ಲ, ಫಸ್ಟ್ ಲೈನು ಆ ನೀರು ತಂದು ಲೆಫ್ಟ್ ಸೈಡ್ ತಂದು ಇಲ್ಲಿ ತನಕ ಕಟ್ ಹೊಡಿಬೇಕು. ಹೊಡಿಲಿಲ್ಲ ಅಂದ್ರೆ ಅದೇ ಹೊಡೆಯುತ್ತೆ, ಎಲ್ಲ ಹೊಡೆದು ದೇಗಲಾಗಿ ಹೋಗ್ಬಿಡುತ್ತೆ, ಹೌದಲ್ಲ. ಅದು ಹೆಂಗೆ ಕಟ್ಟೆ ಹೊಡೆದಾಗ ನೀರು ಒಳಗೆ ಬಂದುಬಿಡುತ್ತೋ ಹಂಗೆ ಭೂಮಿ ಇದ್ದಕ್ಕಿದ್ದಂತೆ ಈ ಥರ ಡಿವೈಡ್ ಆದಾಗ, ಅಂದರೆ ಮೇಲುಗಡೆ ಬಿರುಕು ಬಿಟ್ಟಾಗ ಹೊರಭಾಗದಲ್ಲಿದ್ದ ನೀರು ಒಳನುಗ್ಗಿ ಬಿಡಿತು. ಒಳನುಗ್ಗಿದಾಗ ಇವತ್ತು ನಾಲ್ಕು ಮಹಾಸಾಗರ, ಮೇಲೆ ಲಾರೇಷ್ಯ ಅದು ಹಿಂಗೆ ಡಿವೈಡ್ ಆಯಿತು, ಗೋಂಡವನ್ನ ನಾಲ್ಕು ಖಂಡಗಳಾಗಿ ಡಿವೈಡ್ ಆಯಿತು. ಅವು ಹೆಂಗೆ ಡಿವೈಡ್ ಆದೋ ಅವಾಗೆಲ್ಲ ನೀರು ತಗ್ಗು ಪ್ರದೇಶಗಳಲ್ಲಿ ಒಳನುಗ್ಗಿ ಅಪಾರ ಪ್ರಮಾಣದ ನೀರು ಇದು ಮಾಡಿಕೊಂಡು ಅವುಗಳಲ್ಲಿರುವ ಕೆಲವು ಕೆಮಿಕಲ್ಗಳ ಅನ್ವಯ ನಾವು ನಾಲ್ಕು ಸಾಗರಗಳು ಅಂತೇಳಿ ಅಧ್ಯಯನದ ಹಿತದೃಷ್ಟಿಯಿಂದ ನಾವು ಮಾಡ್ಕೊಂಡಿದ್ದೀವಿ ಹೊರತು ಇಡೀ ಸಾಗರದ ನೀರು ಒಂದೇ ಅದು, ಅದು ಪ್ಯಾಂಥಲಸ್ ಎಂಬ ಸಾಗರ. ಹಾಗಾದರೆ ಇಷ್ಟೆಲ್ಲ ಖಂಡಗಳ ಮಾಹಿತಿಯನ್ನು ನೋಡಿರೋ ನಾವು ಇವತ್ತಿನ ಯಾವ ಖಂಡ ಹೇಗಿದೆ ಅಂತನ್ನೋದು ಸಂಕ್ಷಿಪ್ತ ಕ್ಷಿಪ್ತವಾಗಿಲ್ಲ ಒಂಚೂರು ನೋಡುವ ಪ್ರಯತ್ನ ನಾವು ಮಾಡೋಣ. ಗೆಳೆಯ ಮಿತ್ರರೇ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಈ ಕಾಣ್ತಿರುವಂತಹ ಈ ಒಂದು ಪ್ರಪಂಚದ ಭೂಪಟ ಏಳು ಖಂಡಗಳು ಹೇಗೆ ರಚನೆ ಆದವು ಅನ್ನೋದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಜೊತೆಗೆ ಸರ್, ಈ ಏಳು ಖಂಡಗಳ ಉಗಮದ ಸಮಯದಲ್ಲಿ ಭಾರತ ಯಾವ ಖಂಡದ ಭೂಭಾಗವಾಗಿತ್ತು ಮತ್ತು ಇದ್ರ ಮೇಲೆ ಹೇಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಇನ್ನೊಂದು 5-10 ನಿಮಿಷ ಈ ಒಂದು ರೋಚಕ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಪ್ರಪಂಚದ ಭೂಮಿಯ ಭೂಪಟ ಇಲ್ಲಿ ನಾನೇನು ಬರೀತಿದ್ದೀನಿಲ್ಲ ನೋಡಿ, ಈ ಪ್ರಪಂಚದ ಭೂಮಿಯ ಭೂಪಟ, ಓಕೆ, ಇಲ್ಲಿ ಏಳು ಖಂಡಗಳ ಒಂದು ಚಿತ್ರ ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡ್ರಿ ಎಲ್ಲರೂ, ಓಕೆ ನೋಡ್ರಿ. ಈಗ ಒಂದು ಖಂಡದ ಚಿತ್ರವನ್ನು ತೆಗೆದಿದ್ದೀನಿ, ಅದು ಯಾವ ಖಂಡ ಅಂತ ನಿಮ್ಗೆ ಅಬ್ಸರ್ವ್ ಆಗಿರಬಹುದು, ಓಕೆ. ಕರೆಕ್ಟಾಗಿ ಇಲ್ಲಿ ಎಲ್ಲ ಖಂಡಗಳನ್ನು ತೆಗೆಯುವ ಪ್ರಯತ್ನವನ್ನು ನೀವು ಮಾಡಬೇಕು, ಆಯ್ತಲ್ವಾ, ಯಾಕಂದರೆ ಮ್ಯಾಪ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮುಂದಿನ ದಿನಗಳಲ್ಲಿ ಮ್ಯಾಪ್ ರೀಡಿಂಗ್ ಮೂಲಕ ಇದೇ ಚಾನೆಲ್ನಲ್ಲಿ ಮತ್ತು ನನ್ನ ಚಾನೆಲ್ನಲ್ಲಿ ಪಾಠಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ತರಗತಿಗಳನ್ನ ನೀವು ಆಲಿಸ್ತಾ ಇರಬೇಕು, ಓಕೆ. ಹಾಗಾದರೆ ಇಲ್ಲಿ ಗೆಳೆಯ ಮಿತ್ರರೇ ನೋಡ್ರಿ, ನಾ ಈ ಎಲ್ಲ ಖಂಡಗಳನ್ನು ಚಿತ್ರವನ್ನು ನಕ್ಷೆಗಳ ಮೂಲಕ ಇದೇ ಒಂದು ಡಯಾಗ್ರಾಮ್ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ, ಹೌದಲ್ವಾ. ಹಾಗಾದರೆ ಇಲ್ಲಿ ಏಳು ಖಂಡಗಳು ಬಂದುಬಿಟ್ಟವು. ಏಳು ಖಂಡಗಳು ಯಾವುವು? ಒಂದು NA, ಒಂದು NA ಅಂತಂದ್ರೆ ಏನು, ನಾರ್ತ್ ಅಮೇರಿಕಾ. ಎರಡನೇದು ಯಾವುದು? SA, ಸೌತ್ ಅಮೇರಿಕಾ. ಮೂರನೇದು ಯಾವುದು ಅಂತ ಬಂದಾಗ ಇಲ್ಲಿ ನೋಡಿ ಬರೀತೀನಿ, ಆಫ್ರಿಕಾ. ಇಲ್ಲಿ ಬಂದಾಗ ಯುರೋಪ್. ಇಲ್ಲಿ ಬಂದಾಗ ಏಷ್ಯಾ. ಇಲ್ಲಿ ಬಂದಾಗ ಆಸ್ಟ್ರೇಲಿಯಾ. ಇಲ್ಲ ಲಾಸ್ಟ್ ಬಂದಾಗ ಅಂಟಾರ್ಕ್ಟಿಕಾ. ತಿಳಿತಲ್ವಾ ಈ ರೀತಿ ಏಳು ಖಂಡಗಳದು. ಹಾಗಾದ್ರೆ ಸರಿ, ಏಳು ಖಂಡಗಳಲ್ಲಿ ನಮ್ಮ ಭಾರತ ಯಾವ ಖಂಡದ ಭೂಭಾಗವಾಗಿತ್ತು ಅಂತ ಅದನ್ನು ನಾನು ನಿಮಗೆ ಆ ರೋಚಕ ಕಥೆ ಹೇಳುವ ಮೊದಲು ಇಲ್ಲಿ ಪ್ರಶ್ನೆಗಳು ಹೇಗೆ ಬರ್ತಾವೆ ಅನ್ನೋದು ಸ್ವಲ್ಪ ಮನವರಿಕೆ ಮಾಡ್ತೀನಿ. ಈ ಕೆಳಗಿನ ಯಾವುದು ಅತಿ ದೊಡ್ಡ ಭೂಪ್ರದೇಶವಾಗಿದೆ? ಆಪ್ಷನ್ ನಂಬರ್ 1 ಏಷ್ಯಾ, ಆಫ್ರಿಕಾ, ಗೋಂಡ್ವಾನ, ಆಸ್ಟ್ರೇಲಿಯಾ ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಏನು ಮಾಡ್ತೀವಿ, ಎಕ್ಸಾಮ್ ಪರ್ಪಸ್ ಜಾಸ್ತಿ ಖಂಡಗಳು ಓದುವಾಗ ಏಷ್ಯಾನೇ ಎಲ್ಲದರಲ್ಲಿ ದೊಡ್ಡದು ಅಂತೇಳಿ ಏಷ್ಯಾ ಆನ್ಸರ್ ಮಾಡೋಕೆ ಹೋಗ್ತೀವಿ. ಬಟ್ ಏಷ್ಯಾ ಇಸ್ ನಾಟ್ ಎ ಬಿಗ್ಗೆಸ್ಟ್ ಲ್ಯಾಂಡ್ ಏರಿಯಾ ಇನ್ ಅರ್ಥ್ ಪ್ಲಾನೆಟ್. ದಟ್ ಈಸ್ ನೋ ಆನ್ಸರ್, ಅದು ಅಲ್ಲ.
ಕೊಟ್ಟಿರೋ ಆಪ್ಷನ್ಗಳನ್ನು ಗಮನಿಸಬೇಕು. ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಎ ಗೋಂಡ್ವಾನಾ ಏರಿಯಾ. ಈ ಕೆಳಗಿನ ಯಾವುದು ಅತಿದೊಡ್ಡ ಭೂಪ್ರದೇಶ? ಅಲ್ಲಿ ಕೇಳಿದ್ದು ಏಷ್ಯಾ, ಆಫ್ರಿಕಾ, ಗೋಂಡ್ವಾನಾ, ಆಸ್ಟ್ರೇಲಿಯಾ. ನೀವೇನು ಮಾಡಿಬಿಡ್ತೀರಿ, ಓ ಏಷ್ಯಾ ಒಂದೇ ಆಪ್ಷನ್ ಇದೆ ಬಿಡೋ ಮಾರಯ್ಯ, ಆಲ್ರೆಡಿ ಎಷ್ಟು ಈಸಿ ಕ್ವಶನ್ ಕೇಳಿದಾರಂತ ಪಟ್ನೆ ಏಷ್ಯಾಕ್ಕೆ ಗುಂಡಿ ಹಾಕ್ತೀವಿ. ನೋಡ್ಕೊಂಡು ಗುಂಡಿ ಹಾಕಬೇಕು, ಎಲ್ಲೆಲ್ಲೋ ಗುಂಡಿ ಹಾಕಿದ್ರೆ ಆ ಗುಂಡಿಗೆ ನೀವೇ ಬೀಳ್ತೀರಿ. ಸರಿಯಾದ ಉತ್ತರ ಗೋಂಡ್ವಾನಾ. ಈ ಕೆಳಗಿನ ಯಾವುದು ಅತಿದೊಡ್ಡ ಭೂರಾಶಿಯಾಗಿದೆ? ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಲಾರೇಷಿಯಾ, ಏಷ್ಯಾ, ಆಫ್ರಿಕಾ, ಗೋಂಡ್ವಾನಾ, ಈ ಥರ ಕೇಳ್ತಾರೆ. ಅವಾಗ ಏನು ಮಾಡ್ತೀರಿ, ಲಾರೇಷಿಯಾನೂ ಇದೆ, ಗೋಂಡ್ವಾನೂ ಇದೆ, ಏಷ್ಯಾ ಇದೆ, ಆಫ್ರಿಕಾ. ಅವಾಗ ಏನು ಮಾಡ್ತೀರಿ, ಗೋಂಡ್ವಾನಾ ದೊಡ್ಡದು ಅಂತ ಅಂದ್ಕೊಂಡ್ರೆ ಸರಿನೋ ತಪ್ಪು ಅಂತ ಮತ್ತೆ ಆಲಿಸ್ತಾ ಹೋದಾಗ ರೈಟ್ ಆನ್ಸರ್ ಈಸ್ ಎ ಕರೆಕ್ಟ್ ಯಾವುದಂದ್ರೆ ಲಾರೇಷಿಯಾ. ಗೋಂಡ್ವಾನಾ ಇಲ್ಲಿ ಬರಲ್ಲ. ಲಾರೇಷಿಯಾ ಆಪ್ಷನ್ನಲ್ಲಿ ಇರದೇ ಇದ್ದಾಗ ಗೋಂಡ್ವಾನಾ ಬಿಗ್ಗೆಸ್ಟ್ ಲ್ಯಾಂಡ್ ಏರಿಯಾ ಇನ್ ಅರ್ಥ್ ಪ್ಲಾನೆಟ್. ಅಂಡರ್ಸ್ಟುಡ್? ಒಂದು ವೇಳೆ ಲಾರೇಷಿಯಾ ಬಂತಂದರೆ ಆಪ್ಷನ್ನಲ್ಲಿ ಲಾರೇಷಿಯಾನೇ ಕರೆಕ್ಟ್. ಯಾಕಂದರೆ ಮೇಲ್ಗಡೆ ಏನು ಉತ್ತರದ ಲಾರೇಷಿಯಾ ಭಾಗ ಐತಲ್ಲ, ಅದರಲ್ಲಿ ಏಷ್ಯಾ ಅಂತ ಐತಲ್ಲ, ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ ಲ್ಯಾಂಡ್ ಏರಿಯಾ ಒಳಗೆ ಅದೇ ದೊಡ್ಡದಾಗುತ್ತೆ. ಗೋಂಡ್ವಾನಾ ಚಿಕ್ಕದಾಗುತ್ತೆ. ಆ ಲಾರೇಷಿಯಾ ಗೋಂಡ್ವಾನಕ್ಕೆ ಹೋಲಿಕೆ ಮಾಡಿದಾಗ ವಿದೌಟ್ ಲಾರೇಷಿಯಾ ಇದ್ರೆ ಗೋಂಡ್ವಾನಾ ಇದ್ರೆ ರೈಟ್. ಸರಿ, ಲಾರೇಷಿಯಾನೂ ಇಲ್ಲ, ಗೋಂಡ್ವಾನೂ ಇಲ್ಲ, ಈ ಕೆಳಗಿನ ಯಾವುದು ಅತಿದೊಡ್ಡ ಖಂಡ? ಆಫ್ರಿಕಾ, ಉತ್ತರ ಅಮೆರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಅಂತ ಕೊಟ್ಟುಬಿಡ್ತಾರೆ. ಅವಾಗ ಆಫ್ರಿಕಾ ಕರೆಕ್ಟ್ ಆಗುತ್ತೆ. ಇನ್ನೊಂದ್ಸರಿ, ಈ ಕೆಳಗಿನ ಯಾವುದು ಅತಿದೊಡ್ಡ ಖಂಡ? ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯಾವುದು ಅಲ್ಲ ಅಂತ ಕೊಟ್ಟುಬಿಟ್ಟಿರ್ತಾನೆ. ಈ ಕೆಳಗಿನ ಯಾವುದು ಅತಿದೊಡ್ಡ ಖಂಡ ಕೇಳಿ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯಾವುದು ಅಲ್ಲ ಅಂತ ಕೊಟ್ಟುಬಿಟ್ಟಿರ್ತಾನೆ. ನೀವೇನು ಮಾಡ್ತೀರಿ, ಏಷ್ಯಾ ಓದಿಬಿಟ್ಟಿರ್ತೀರಿ. ಏ ಇಲ್ಲ, ಏಷ್ಯಾ ಕರೆಕ್ಟು, ಇಲ್ಲ ಗೋಂಡ್ವಾನಾ ಕರೆಕ್ಟು, ಇಲ್ಲ ಲಾರೇಷಿಯಾ ಕರೆಕ್ಟು. ಇಲ್ಲಿ ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಮೂರು ಕೊಟ್ಟಿದ್ದಾನೆ, ನಾಲ್ಕನೇದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಏಷ್ಯಾ ಇಲ್ಲದ ಕಾರಣ ಆನ್ಸರ್ ಯಾವುದು? ಯಾವುದು ಅಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಹಾಕೋ ಸಾಧ್ಯತೆ ಇರುತ್ತೆ. ಅಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸ್ವಲ್ಪ ಲಾಜಿಕ್ ಯೂಸ್ ಮಾಡಬೇಕು ಗೆಳೆಯರು. ಅದಕ್ಕೆ ಇಂಥ ಒಂದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷವಾದ ತರಗತಿಗಳನ್ನ ಹೊತ್ತು ನಾವು ತರ್ತಾ ಇರ್ತೀವಿ, ತಿಳಿತಲ್ವಾ? ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಹ ನಾನು ಮಾಡ್ತಿರ್ತೀನಿ. ಈಗ ಭಾರತ ಹೇಗೆ ಯಾವ ಖಂಡದ ಭಾಗವಾಗಿತ್ತು, ಅದು ಏಷ್ಯಾ ಖಂಡಕ್ಕೆ ಹೇಗೆ ಟಚ್ ಆಯಿತು ಅಂತ ಆ ರೋಚಕ ಸಂಗತಿ ಹೇಳ್ತೀನಿ. ಮ್ಯಾಪನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರಿ. ಆಯ್ತಲ್ಲ ನೋಡ್ರಿ, ಇಲ್ಲಿ ಭಾರತ ಆವತ್ತು ಲಾರೇಷಿಯಾ ಭಾಗವಾಗಿರಲಿಲ್ಲ. ನಮ್ಮ ಭಾರತ ಎಲ್ಲಿತ್ತು ಗೊತ್ತಾ? ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿತ್ತು. ಈ ಥರ ಇತ್ತು ನಮ್ಮ ಭಾರತ, ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿತ್ತು. ಆಫ್ರಿಕಾದಿಂದ ಅದು ಪ್ರತ್ಯೇಕಗೊಳ್ಳುತ್ತದೆ, ಆಫ್ರಿಕಾದಿಂದ ಪ್ರತ್ಯೇಕಗೊಂಡು ಅದು ಈಶಾನ್ಯದ ಕಡೆಗೆ ಚಲಿಸುತ್ತೆ. ಈಶಾನ್ಯದ ಕಡೆಗೆ ಚಲಿಸಿದ ನಮ್ಮ ಭಾರತ ಏನಾಗುತ್ತೆ, ಈ ಏಷ್ಯಾ ಖಂಡದ ದಕ್ಷಿಣ ಭಾಗವನ್ನು ಅಂಗಾರ ಭೂಭಾಗ ಅಂತ ಕರಿತಿದ್ವಿ. ಆ ಅಂಗಾರ ಭೂಭಾಗ ಅಂತ ಇಲ್ಲಿ ಏನಿತ್ತಲ್ಲ, ಈ ಕಡೆಯಿಂದ ಬರ್ತಿದ್ದಂಥ ನಮ್ಮ ಭಾರತ ಅಲ್ಲಿ ಆ ಅಂಗಾರ ಭೂಭಾಗಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಹೋಗಿ ಡಿಕ್ಕಿ ಹೊಡೆದಾಗ ಇಲ್ಲಿಯೇ ನಿರ್ಮಾಣವಾಗಿದ್ದು ಹಿಮಾಲಯ ಪರ್ವತ ಶ್ರೇಣಿ. ಇವತ್ತೇನು ಮೌಂಟ್ ಎವರೆಸ್ಟ್ ನೋಡ್ತೀವಿ, ಕಾಂಚನಜುಂಗಾ ನೋಡ್ತೀವಿ, ಕಾರಾಕೋರಂ ಪರ್ವತ ಶ್ರೇಣಿ ನೋಡ್ತೀವಿ, ಹೌದಲ್ವಾ? ಅದೆಲ್ಲ ಭಾರತದ ಒಂದು ಏರಿಯಾದಲ್ಲೇ ಬರುತ್ತಲ್ಲ. ಸೊ ಏನಾಗಿದೆ, ಈ ಭಾರತ ಆಫ್ರಿಕಾ ಖಂಡದ ಭೂಭಾಗವಾಗಿತ್ತು, ಅದು ಆಫ್ರಿಕಾದಿಂದ ಪ್ರತ್ಯೇಕಗೊಂಡು ಈಶಾನ್ಯದ ಕಡೆಗೆ ಚಲಿಸುವಾಗ ಈ ಏಷ್ಯಾ ಖಂಡದ ದಕ್ಷಿಣ ಭಾಗವಾದ ಅಂಗಾರ ಭೂಭಾಗಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಈ ಥರ ಡಿಕ್ಕಿ ಹೊಡೆದಾಗ ಅಲ್ಲಿ ನಿರ್ಮಾಣವಾಗಿದ್ದೆ ಜಗತ್ತಿನ ಎತ್ತರದ ಪರ್ವತ ಶ್ರೇಣಿಯಾದ ಹಿಮಾಲಯ ಪರ್ವತ ಶ್ರೇಣಿ. ಅಲ್ಲಿಗೆ ಹೋಗಿ ಡಿಕ್ಕಿ ಹೊಡೆದಾಗ ಅಲ್ಲಿ ನಿರ್ಮಾಣ ಆಗಿಬಿಡಿತು. ಅಲ್ಲಿ ನಿರ್ಮಾಣ ಆಗಿದ್ದೆ ಯಾವ ಥರ ಅಂತ ಅನ್ನೋದು ನಿಮಗೊಂಚೂರು ತೋರಿಸುವ ಪ್ರಯತ್ನ ಮಾಡ್ತೇನೆ. ಆಯ್ತಲ್ವಾ? ಇಲ್ಲಿ ನಾವು ನೋಡ್ರಿ ತೋರಿಸ್ತಾ ಇರ್ತೀನಿ. ಇಲ್ಲಿ ನೋಡಿ, ಈ ಥರ ಆಗಿದ್ದು ನೆನ್ಪಿಟ್ಕೊಳ್ಳಿ. ನಮ್ಮ ಭಾರತ ಇಲ್ಲಿ ಬಂದುಬಿಟ್ಟಿದೆ, ಹೌದೋ ಇಲ್ವೋ? ಈಗ ಈ ಥರ ಏನಿದೆಯಲ್ಲ, ಇಲ್ಲೇ ಸೃಷ್ಟಿಯಾಗಿದ್ದು ಯಾವುದಪ್ಪ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ. ನಮ್ಮ ಭಾರತ ಈ ಏಷ್ಯಾ ಖಂಡಕ್ಕೆ, ಆವಾಗ ಎಲ್ಲಿತ್ತು, ಈ ಆಫ್ರಿಕಾ ಖಂಡದ ಭಾಗಕ್ಕಿತ್ತು. ಈ ಥರ ಸ್ನೇಹಿತರೆ ನಮ್ಮ ಭೂಮಿಯ ಉಗಮ ಹೇಗಾಯಿತು? ಇದು
ಆಲ್ಫ್ರೆಡ್ ವ್ಯಾಗ್ನರ್ ಅವರ ಭೂಖಂಡಗಳ ಅಲೆಗಳ ಸಿದ್ಧಾಂತದಲ್ಲಿ ಅವರು ಮಂಡಿಸಿರುವ ಸಂಶೋಧನಾ ಪ್ರಬಂಧದಲ್ಲಿರುವ ಮಾಹಿತಿಯನ್ನು ನಿಮ್ಮ ಹೆಚ್ಚಿನ ಜನರಲ್ ನಾಲೆಜ್ ಪರ್ಪಸ್ ಈ ಮಾಹಿತಿಯನ್ನು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಕೊಡುವ ಪ್ರಯತ್ನ ಮಾಡಿದ್ದೇನೆ. ಈ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅದೆಷ್ಟೋ ಘಟಾನುಘಟಿ ಫ್ಯಾಕಲ್ಟಿಗಳು ಬಂದು ಪಾಠ ಮಾಡ್ತಿದ್ದಾರೆ. ಇಲ್ಲಿರುವಂತಹ ಈ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಮೂಲಕ ನನಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಸರ್, ನೀವು ಬರಲೇಬೇಕು ಹಾಗೆ ಹೀಗೆ ಅಂತ ತುಂಬ ದಿನಗಳಿಂದ ಕೇಳ್ಕೊಳ್ತಾ ಇದ್ರು. ನನ್ನ ದಿನನಿತ್ಯದ ಆಫ್ಲೈನ್ ತರಗತಿಗಳ ಒತ್ತಡದ ಮಧ್ಯೆ ಬರಲು ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಬಿಡುವಿದ್ದ ಸಮಯದಲ್ಲಿ ಭೂಗೋಳಶಾಸ್ತ್ರದ ವಿಶೇಷ ತರಗತಿಗಳನ್ನು ಹೊತ್ತು ತರ್ತಾ ಇರ್ತೀನಿ. ಇಂತಹ ರೋಚಕವಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ನಿಮ್ಮ ನಾಲೆಜನ್ನು ಹೆಚ್ಚಿಸುವಂಥ ವಿಶೇಷವಾದ ಜಿಯೋಗ್ರಫಿ ಮತ್ತು ಜಿ ಕೆ ವಿಷಯಗಳಿಗೆ ಸಂಬಂಧಪಟ್ಟ ವಿಶೇಷ ತರಗತಿಗಳನ್ನ ಹೊತ್ತು ತರ್ತೀನಿ. ಇದು ಸ್ನೇಹಿತರ ಏಳು ಖಂಡಗಳ ಉಗಮ, ನಾಲ್ಕು ಸಾಗರಗಳ ಜನನದ ಆ ಉಗಮದ ರೋಚಕ ಕಥೆಯನ್ನ ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಈ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ ಮೂಲಕ. ಮತ್ತೊಮ್ಮೆ ಆದಷ್ಟು ಬೇಗ ಇದೇ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಬಂದು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.